ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 235 ರಿಂದ 237ರವರೆಗೆ. ಸಾಮಾನ್ಯ ಪುನರುತ್ಥಾನ, ದ ಜನರಲ್ ರೆಸರೆಕ್ಷನ್. ದೇವರ ಮಹಾಸಂಕಲ್ಪದ ನೆರವೇರಿಕೆಯ ಅಂತಿಮ ಭಾಗವಾಗಿ ಕ್ರಿಸ್ತನ ರಾಜ್ಯಾಧಿಕಾರದಲ್ಲಿ ಭಾಗಿಗಳಾಗಿರುವ ಎಲ್ಲ ಅರಸರುಗಳು, ಸೇವಕರು ಮತ್ತು ಪ್ರಕಟಣೆ 7:9-10 ತಿಳಿಸಿರುವ ಮಹಾಸಮೂಹವು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟು ವಿಮೋಚಕನಾದ ಕ್ರಿಸ್ತನ ರಾಜ್ಯದಲ್ಲಿ ಪೂರ್ಣವಾಗಿ ಸ್ಥಾಪಿಸಲ್ಪಟ್ಟ ಮೇಲೆ ಲೋಕದಲ್ಲಿ ಉಳಿದ ಮೃತರಾದ ಮಾನವ ಕುಲದವರನ್ನು ಜೀವದಿಂದ ಎಬ್ಬಿಸುವ ಕೆಲಸವು ಪ್ರಾರಂಭವಾಗುವುದು. ಇದನ್ನು ನಾವು ಸಾಮಾನ್ಯ ಪುನರುತ್ಥಾನವೆಂಬುದಾಗಿ ಹೇಳಬಹುದು. ಈ ಸಾಮಾನ್ಯ ಪುನರುತ್ಥಾನದ ಕೆಲಸವು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಹೆಚ್ಚು ಕಾಲ ತೆಗೆದುಕೊಳ್ಳುವುದೆಂದು ತಿಳಿದು ಬರುವುದು. ಸಾಮಾನ್ಯ ಪುನರುತ್ಥಾನದ ವಾಗ್ದಾನದಲ್ಲಿ ಒಂದನ್ನು ಯೆಶಾಯನ ಗ್ರಂಥ 35:10 ವಿವರಿಸಲಾಗಿದೆ. ಈ ವಚನವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯು ಕರಕರೆಯು ತೊಲಗಿ ಹೋಗುವವು. ಯೆಹೋವನ ವಿಮೋಚಕರು ಅಂದರೆ ಎಲ್ಲ ಮಾನವ ಕುಲದವರು ಎಂದರ್ಥ. ಹೇಗೆಂದರೆ ಭಕ್ತನಾದ ಪೌಲನು ಬರೆದಿರುವುದೇನೆಂದರೆ ಯೇಸುಕ್ರಿಸ್ತನು ಎಲ್ಲರ ವಿಮೋಚಕಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. 1 ತಿಮೋತಿ 2:3-6. ಇವರೆಲ್ಲರೂ ಸತ್ಯವೇದದ ಪಾತಾಳದಿಂದ ಹೊರಟು ಬರುವವರು. ಯೆಹೋವನು ವಿಮೋಚಿಸಿದವರು ಎಂಬ ವಾಕ್ಯವು ತಿಳಿಸುವಂತೆ ಇವರು ಚಿಯೋನಿಗೆ ಸೇರುವರು. ಯೇಸುಕ್ರಿಸ್ತನ ರಾಜ್ಯದ ಆತ್ಮೀಯ ಭಾಗವನ್ನು ಸತ್ಯವೇದದಲ್ಲಿ ಸಾಂಕೇತಿಕ ರೂಪದಲ್ಲಿ ಚಿಯೋನ್ ಎಂಬುದಾಗಿ ಸಂಬೋಧಿಸಿದೆ. ಪ್ರಕಟಣೆ 14:1 ಯೇಸುಕ್ರಿಸ್ತನು ಮತ್ತು ಆತನೊಂದಿಗೆ ಭಾಗಿಗಳಾಗಿ ಆಳ್ವಿಕೆ ನಡೆಸುವಂಥ ಆತನ ನಂಬಿಕೆಯುಳ್ಳ ಹಿಂಬಾಲಕರು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದಾಗಿ ಸೂಚಿಸಲಾಗಿದೆ. ಆದ ಕಾರಣ ಯೆಹೋವನು ವಿಮೋಚಿಸುವವರು ಚಿಯೋನಿಗೆ ಬರುವುದು ಎಂದರೆ ಅವರು ಮೆಸ್ಸಿಯನ ರಾಜ್ಯವು, ಮೆಸ್ಸಾನಿಕ್ ಕಿಂಗ್ಡಮ್, ಭೂಲೋಕದಲ್ಲಿ ಅಧಿಕಾರಯುಕ್ತವಾಗಿ ಸ್ಥಾಪಿಸಲಾಗುವುದನ್ನು ಅಂಗೀಕರಿಸುವುದು. ಇವರುಗಳು ಆ ರಾಜ್ಯದ ನ್ಯಾಯ ಶಾಸನಗಳಿಗೆ ವಿಧೇಯತೆಯಿಂದ ನಡೆದುಕೊಳ್ಳುವುದರಿಂದ ಅವರು ಅಷ್ಟಾನಂದಗಳನ್ನು ಅನುಭವಿಸುವರು. ಮೊರೆಯು ಕರಕರೆಯು ತೊಲಗಿ ಹೋಗುವವು. ಎಸೆಕೀಲ ಗ್ರಂಥ 16:53 ಸಾಮಾನ್ಯ ಪುನರುತ್ಥಾನದ ವಿಷಯದಲ್ಲಿ ಮತ್ತೊಂದು ವಾಗ್ದಾನವು ಪ್ರಕಟವಾಗಿದೆ. ಈ ವಾಗ್ದಾನವು ಸೋದೋಮ್ ಮತ್ತು ಸಮಾರ್ಯದ ಜನರಿಗೂ ಮತ್ತು ಶ್ರೇಷ್ಠ ಪುನರುತ್ಥಾನದಲ್ಲಿ ಭಾಗಿಯಾಗಲು ಅರ್ಹತೆಯನ್ನು ಪಡೆಯದೇ ಇರುವಂಥ ಇಸ್ರಾಯೇಲರಿಗೂ ಅನ್ವಯಿಸುವಂಥದ್ದಾಗಿರುವುದು. ಆ ವಾಗ್ದಾನವು ಈ ರೀತಿಯಲ್ಲಿ ಲಿಖಿತವಾಗಿದೆ: ಸೋದೋಮ್ ಆಕೆಯ ಕುಮಾರ್ತೆಯರು, ಸಮಾರ್ಯ ಆಕೆಯ ಕುಮಾರ್ತೆಯರು, ಇವರ ದುರವಸ್ಥೆಯನ್ನು ನಾನು ತಪ್ಪಿಸುವೆನು, ಅವರೊಂದಿಗೆ ನಿನ್ನ ದುರವಸ್ಥೆಯನ್ನು ತಪ್ಪಿಸುವೆನು. ಇದು ಸತ್ತವರನ್ನು ಜೀವದಿಂದ ಎಬ್ಬಿಸಿರುವುದನ್ನು, ಸೆರೆಯಿಂದ ಬಂದಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಹೋಲಿಸಿ ಬರೆದಿರುವ ಅನೇಕ ದೃಷ್ಟಾಂತಗಳಲ್ಲಿ ಒಂದಾಗಿರುವುದು. ಮೇಲೆ ತಿಳಿಸಿರುವ ದೃಷ್ಟಾಂತದಲ್ಲಿ ಮರಣಾವಸ್ಥೆಯಲ್ಲಿರುವುದು ಒಂದು ಮಹಾ ಸೆರೆಮನೆಗೆ ಹೋಲಿಕೆಯಾಗಿದೆ ಮತ್ತು ಸತ್ಯವೇದದ ಪಾತಾಳ ಅಥವಾ ನರಕ, ಹೆಲ್, ಎಕ್ಸೆಟ್ರಾ. ಎರೆಮೀಯ 48:47 ಅಂತ್ಯದಲ್ಲಿ ಮೋಹಾಬಿನವರು ಸಹ ತಮ್ಮ ಮರಣದ ಬಂಧನದಿಂದ ಬಿಡುಗಡೆ ಹೊಂದುವರು ಎಂಬ ವಾಗ್ದಾನವೂ ಇರುವುದು. 49:39 ಇದೇ ರೀತಿಯಾದ ಒಂದು ಭರವಸೆಯು ಏಲಾಮಿನವರಿಗೂ ನೀಡಲಾಗಿದೆ. ಮೋಹಾಬಿಯರು ಮತ್ತು ಏಲಾಮಿನವರು ದೈವ ವಿರೋಧಿಗಳಾದ ಜನಾಂಗದವರಾಗಿದ್ದು ಪೌಲನು ತಿಳಿಸಿರುವಂಥ ಪುನರುತ್ಥಾನ ಹೊಂದಲಿರುವ ಅನೀತಿವಂತರ ಗುಂಪಿಗೆ ಸೇರಿದವರಾಗಿದ್ದಾರೆ. ಅಪೋಸ್ತಲರ ಕೃತ್ಯಗಳು 24:15